144 ಸೆಕ್ಷನ್ ಜಾರಿಗೊಳಿಸಿದೆ. ಈ 144 ಸೆಕ್ಷನ್ ಜಾರಿಯ ನಡುವೆಯೂ ಕೂಡ ಶ್ರೀರಂಗಪಟ್ಟಣ ಚಾಲುವಿಗೆ ಮುಂದಾಗಿರುವಂತದ್ದು ಹಿಂದೂ ಸಂಘಟನೆಗಳು. ಕುವೆಂಪು ವೃತ್ತದಿಂದ ಮಸೀದಿ ಏನಿದೆ ಜಾಮಿಯ ಮಸೀದಿ ಅಲ್ಲಿಯವರೆಗೂ ಕೂಡ ಜಾಥಾ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಶ್ರೀರಂಗಪಟ್ಟಣ ಚಲೋ ಹಮ್ಮಿಕೊಂಡಿರುವಂತದ್ದು. ಕುವೆಂಪು ವೃತ್ತದಿಂದ ಶುರುವಾಗುವಂತಹ ಈ ಶ್ರೀರಂಗಪಟ್ಟಣ ಚಲೋ ಅಲ್ಲಿಂದ ಮುಂದುವರೆದು ನೇರವಾಗಿ ಜಾಮಿಯ ಮಸೀದಿಯ ವರೆಗೂ ಕೂಡ ಸಾಗಲಿದೆ. ಹಾಗಾಗಿ ಜಾಮಿಯ ಮಸೀದಿ ತಲುಪುವ ಮುನ್ನವೇ ಈ ಸಂದರ್ಭದಲ್ಲಿ ಅವರನ್ನ ಅಲ್ಲಿಯೇ ತಡೆಯುವಂತ ಒಂದು ಪ್ರಕ್ರಿಯೆ ನಡೆಸಲಾಗುತ್ತೆ. ಯಾಕೆಂದರೆ ಅಲ್ಲಲ್ಲಿ ಬ್ಯಾರಿಕೇಡ್ ಗಳನ್ನು ಅಳವಡಿಸಲಾಗಿದೆ ಮತ್ತು ಮಸೀದಿಯ ಸುತ್ತ ಮೂರು ಹಂತದಲ್ಲಿ ಬ್ಯಾರಿಕೇಡ್ ಗಳನ್ನು ಅಳವಡಿಸಲಾಗಿದೆ. ಆ ಬ್ಯಾರಿಕೇಡ್ ಗಳನ್ನು ದಾಟಿ ಯಾರು ಬರಬಾರದು ಅನ್ನುವಂತ ಕಾರಣಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ಕಾರಣಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಇನ್ನು ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸರು ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಮಸೀದಿ ಮುಂಭಾಗ ಪೊಲೀಸರ ಭದ್ರತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಎಸ್ಪಿ. ಪೊಲೀಸರ ಜೊತೆಗೆ ವಿಶೇಷ ಪಡೆಯನ್ನು ಕೂಡ ರಚನೆ ಮಾಡಲಾಗಿದೆ. ಈ ಸಂದರ್ಭ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಶ್ರೀರಂಗಪಟ್ಟಣ ಸಂಪೂರ್ಣ ಖಾಕಿಯಿಂದ ಆವೃತವಾಗಿರುವಂತದ್ದು. ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ. ಈ ಹಿಂದೆ ಎಲ್ಲ ನಾವು ಗಮನಿಸ್ತಾ ಹೋದ್ರೆ ಈ ಮಸೀದಿ ಬಳಿ ಹಲವಾರು ಜಾಥಾಗಳು ಹೋದಂತಹ ಸಂದರ್ಭದಲ್ಲಿ ಅಥವಾ ಹನುಮ ಜಯಂತಿಯ ಸಂದರ್ಭದಲ್ಲೋ ಅಥವಾ ರಾಮ ಜಯಂತಿಯ ಸಂದರ್ಭದಲ್ಲೋ ಆಗ ಕಲ್ಲು ತೂರಾಟ ನಡೆದಂತಹ ನಿದರ್ಶನಗಳಿದೆ. ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಎಸಗ್ತಾರೆ ಅನ್ನುವಂಥ ಕಾರಣಕ್ಕೆ ಮತ್ತಷ್ಟು ಸೆಕ್ಯೂರಿಟಿಯನ್ನು ಅಲ್ಲಿ ಟೈಟ್ ಮಾಡಲಾಗಿದೆ. ಮತ್ತು ಬರುವಂತಹ ಜಾಥಾ ಈ ಸಂದರ್ಭದಲ್ಲಿ ಮಸೀದಿಯ ಬಳಿ ಬಾರದಂತೆ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಮಸೀದಿ ಸಂಪರ್ಕ ಮಾಡುವ ರಸ್ತೆಗಳಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮಂಡ್ಯ ಎಸ್ಪಿ ಯತೀಶ್ ಅವರು ಈ ಸಂಬಂಧ ಹೇಳಿಕೆ ಕೊಟ್ಟಿದ್ದಾರೆ. ಮಸೀದಿಯ ಸುತ್ತಲೂ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರತಿಭಟನೆಗೆ ಅವಕಾಶಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು. ಇನ್ನು ಇದರ ನಡುವೆಯೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದ್ದು ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಇದನ್ನು ಮೀರಿ ಯಾರು ಕೂಡ ಮಸೀದಿಯ ಬಳಿಗೆ ಬರುವಂತಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈಗ ಒಂದು ಪ್ರತಿಭಟನಾ ಜಾಥಾ ನೇರವಾಗಿ ಜಾಮಿಯ ಮಸೀದಿಯವರೆಗೂ ಕೂಡ ಏನು ಹಮ್ಮಿಕೊಳ್ಳಲಾಗಿದೆ ಜಾಮಿಯ ಮಸೀದಿಯವರೆಗೆ. ಆದರೆ ಈ ಸಂದರ್ಭ ಆ ಒಂದು ಪ್ರತಿಭಟನೆ ಅಥವಾ ಪ್ರತಿಭಟನಾ ಮೆರವಣಿಗೆ ಅಲ್ಲಿವರೆಗೂ ಸಾಗದಂತೆ ಒಂದು ತಡೆ ಒಡ್ಡುವಂತಹ ಒಂದು ಪ್ರಯತ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂಥ ಕಾರಣಕ್ಕೆ ಎಸ್ ಮಂಡ್ಯದ ಎಸ್ಪಿ ಯತೀಶ್ ಅವರು ಮಾತನಾಡಿದ್ದಾರೆ. ಏನೋ ಒಂದು ಎರಡು ಸಂಘಟನೆಗಳು ಶ್ರೀರಂಗಪಟ್ಟಣ ಚಲೋ ಅಂತ ಒಂದು ಕರೆ ಕೊಟ್ಟಿದ್ವು. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ತಾಲೂಕು ಆಡಳಿತ ನಿಷೇಧಾಜ್ಞೆ ಜಾರಿ ಮಾಡಿದೆ. ನಿನ್ನೆ ಸಂಜೆಯಿಂದನೇ ನಿಷೇಧ ಜಾರಿಯಲ್ಲಿದ್ದು ಆ ನಿಷೇಧಾಜ್ಞೆ ಆದೇಶದ ಪ್ರಕಾರ ಯಾವುದೇ ರೀತಿಯಾದ ಮೆರವಣಿಗೆಗೆ ಪ್ರತಿಭಟನೆಗೆ ರ್ಯಾಲಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಅದನ್ನು ನಾವು ಚಾಚು ತಪ್ಪದೆ ಲೆಟರ್ ಅಂಡ್ ಸ್ಪಿರಿಟಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಬಂದೋಬಸ್ತನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಸಫಿಷಿಯೆಂಟಾಗಿ ಮೆನ್ಯು ಮತ್ತು ರಿಸೋರ್ಸ್ನ ನಾವು ಡಿಪ್ಲಾಯ್ ಮಾಡಿಕೊಂಡು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಲ್ಲಿ ಅಥವಾ ನಿಷೇಧಾಜ್ಞೆನ ಯಾರು ಉಲ್ಲಂಘನೆ ಮಾಡದೆ ರೀತಿಯಲ್ಲಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮಸೀದಿಯಲ್ಲಿ ಎಷ್ಟು ರೋಡ್ಗಳು ಕನೆಕ್ಟ್ ಆಗ್ತವೆ ಸರ್? ಎಷ್ಟು ರಸ್ತೆಗಳು ಕನೆಕ್ಟ್ ಆಗ್ತವೆ? ಅಲ್ಲಿ ಏನಾದ್ರು ಭದ್ರತೆ ಯಾವ ಥರ ಇದೆ? ಅಲ್ಲ, ಈಗ ಮಸೀದಿ ಸುತ್ತಮುತ್ತ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮಸೀದಿಗೆ ಏನೇ ಅಪ್ರೋಚ್ ರೋಡ್ಸ್ ಇದಾವೆ ಮತ್ತೊಂದನ್ನು ನಾವು ಎಲ್ಲ ಎನ್ಶೂರ್ ಮಾಡ್ಕೊಂಡಿದ್ದೀವಿ ಯಾರು ಇಲ್ಲಿ ಬರದೇ ಇರೋ ಹಾಗೆ. ಅದು ಏನು ಅಹಿತಕರ ಘಟನೆಗಳು ನಡೆದೇ ಇರೋ ಹಾಗೆ ಎಲ್ಲ ರಸ್ತೆಗಳನ್ನು ನಾವು ಬಂದ್ ಮಾಡಿ ಮತ್ತು ಯಾರು ಇಲ್ಲಿ ಬಂದು ಇಶ್ಯೂ ಮಾಡಬಾರ್ದು ಮತ್ತು ಏನು ನಿಷೇಧಾಜ್ಞೆ ಆದೇಶ ಇದೆ ಆ ನಿಷೇಧಾಜ್ಞೆನ ಉಲ್ಲಂಘನೆ ಕೂಡ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಏನು ಬಂದೋಬಸ್ತ್ ನಾವು ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ಯಾರು ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ನಿಷೇಧಾಜ್ಞೆ ಜಾರಿ ಇದೆ, ಅದಕ್ಕೆ ಯಾರಿಗೂ ಪರ್ಮಿಷನ್ ಇರೋದಿಲ್ಲ. ಅಲ್ಲ, ಅವ್ರು ಬಂದಾಗ ಮಾಡೇ ಮಾಡ್ತೀವಿ. ಯಾರಾದರೂ ಅದನ್ನು ಏನಾದರೂ ಉಲ್ಲಂಘನೆ ಆಯಿತು ಅಂದರೆ ಉಲ್ಲಂಘನೆ ಆಗೋಂಥ ಸಂದರ್ಭದಲ್ಲಿ ಏನು ಕಾನೂನು ರೀತಿ ನಾವು ಕ್ರಮ ತಗೋಬೇಕು ಅದನ್ನು ನಾವು ಖಂಡಿತ ತಗೋತೀವಿ. ಪ್ರತಿ ಕೋರಿ ಮನವಿ ಏನು ಸಲ್ಲಿಸಿದ್ರು ಅದನ್ನು ನಾವು ತಹಶೀಲ್ದಾರರಿಗೆ ಫಾರ್ವರ್ಡ್ ಮಾಡಿದ್ವಿ. ಆದೇಶ ಆಧಾರದ ಮೇಲೇ ತಹಶೀಲ್ದಾರ್ ಅವರು ಒಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ನಿಷೇಧಾಜ್ಞೆ ಜಾರಿ ಮಾಡಿರೋ ಅರ್ಥ ಏನಂದರೆ ಅನುಮತಿ ಇಲ್ಲ ಅಂತಲೇ ಅರ್ಥ. ಹಾಗಾಗಿ ನಿಷೇಧಾಜ್ಞೆ ಜಾರಿಯಲ್ಲಿದೆ, ಅನುಮತಿ ಇರೋದಿಲ್ಲ.
ಯಾರಾದರೂ ಅನುಮತಿ ಏನು ನಿಷೇಧಾಜ್ಞೆನ ಉಲ್ಲಂಘನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಅವರ ವಿರುದ್ಧ ಏನು ಕಾನೂನು ಕ್ರಮ ಆಗಬೇಕು ಅದನ್ನು ನಾವು ಜರುಗಿಸ್ತೀವಿ ಸರ್ ಅಲ್ಲ ಏನು ಒಂದು ಎರಡು ಸಂಘಟನೆಗಳು ಶ್ರೀರಂಗಪಟ್ಟಣ ಚಲೋ ಅಂತ ಒಂದು ಕರೆ ಕೊಟ್ಟಿದ್ದಾರೆ।